గుడ్ మార్నింగ్ ఈచ్ వన్ ఆఫ్ యూ. దేవర పరిశుద్ధ నామకే స్తోత్రం ఉంటాగలి. దేవరన్న ఈ ముంచానే వేళయలి స్తుతిసువంతద్దు ఎಷ್ಟೋ ಯುಕ್ತವಾಗಿದೆ. ಅದಕ್ಕಾಗಿ ಕರ್ತನಿಗೆ ನಾವು ಈ ಮುಂಚಾನೆ ಕೃತಜ್ಞತೆಯನ್ನ ಸಲ್ಲಿಸೋಣ. ಕೂಡಿ ಬಂದಿರತಕ್ಕಂಥ ನಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಸುಮಧುರ ನಾಮದಲ್ಲಿ ಈ ಅನುದಿನ ಮುಂಚಾನೆ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾಗಿ ಸ್ವಾಗತವನ್ನ ಬಯಸುವಂತರಾಗಿದ್ದೇವೆ. ನಮ್ಮದಲ್ಲಿ ಅನೇಕ ಸಹೋದರ ಸಹೋದರಿಯರು, ಸಭೆಯ ಏರಿಕರು ಮತ್ತು ಮಕ್ಕಳು ಹಾಗೂ ಸಭಾ ಬೋಧಕರು ಇದ್ದಾರೆ. ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾಗಿ ಈ ಮುಂಚಾನೆ ಅನುದಿನ ಕಾರ್ಯಕ್ರಮಕ್ಕಾಗಿ ಸ್ವಾಗತವನ್ನ ಬಯಸ್ತೇವೆ. ನಮ್ಮ ಮಧ್ಯದಲ್ಲಿ ಈಗಾಗಲೇ ಸುಮಾರು ಒಂದು 30 ಕುಟುಂಬಗಳು ಭಾಗಿಯಾಗಿದ್ದರೆ, ಇನ್ನು ಜಾಯಿನ್ ಆಗ್ತಾ ಇದ್ರ ಆಗಿರುವಂತಹ ನಿಮ್ಮೆಲ್ಲರನ್ನ ವಂದಿಸ್ತೇನೆ. ನಮ್ಮ ಮಧ್ಯದಲ್ಲಿ ಶ್ರೀವನ್ ಅವರು ಇದ್ದಾರೆ, ಅಪ್ಪುರೂತ್ ಅವರು, ಭಾರತಿ ಅವರು. ಇದರಿಂದ ನಮಗೆ ಸಂದೇಶವನ್ನ ತರುವಂತ ನಮ್ಮ ಗುರುಗಳು ಮತ್ತು ಬೋಧಕರಾಗಿರ್ತ ಪಾಸ್ಟರ್ ಸೆಲ್ಮಂತರ್ ಅವರು ಇದ್ದಾರೆ. ನಿಮಗೂ ಸಹ ನಾವು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೇವೆ. ರವಿ ದೀಕ್ಷಿತ್ ಅವರು, ಇದಕ್ಕಂತ ಹೇಮಲತ ಭಕ್ತರಾಜು, ಜಬ್ಲೋನ್ ಸಂಪತ್ ಕುಮಾರ್, ಜಯಮ್ಮ ಅವರು, ಜೋನ್ ಮಿಕ್ಲೋ, ಜುಯಿತಾ, ಲಲಿತಾ ಎಸ್ ಅವರು, ಲೀಲಾ ಬಸವರಾಜ್ ಮೈಸೂರಿಂದ, ಇರಕ್ಕಂತ ಲೋಕೇಶ್, ಇರಕ್ಕಂತ ಸರೋಜ್ ಅವರಿದ್ದಾರೆ. ನಿಮಗೆ ಕಾರ್ಯಕ್ರಮಕ್ಕೆ ನಾವು ಸ್ವಾಗತವನ್ನು ಬಯಸ್ತೇವೆ. ಮಮತಾ ಅವರು ಹಾಗೂ ಸಹೋದರಿ ನಲಿನಾ ನಾಗರಾಜ್, ನವೀನ್ ಕುಮಾರ್ ಆರ್ಬಿಆರ್, ಪಾಸ್ ಪಿ ರಾಜು ಬನ್ನಿಮಟ್ಟಿ, ಪವಿತ್ರ ರಾಜೇಶ್ ಅವರಿದ್ದಾರೆ. ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಬೋಧಕರಂತ ರಮೇಶ್ ವಾಡಕರ್ ಅವರು, ಪಾಸ್ಟರ್ ಕೃಪಾ ಸಾಮೇಲ್ ಕೆಸಿಆರ್, ಪವಿತ್ರ ರಾಜೇಶ್ ಅವರು, ರಮೇಶ್ ವಾಡಕರ್, ರವಿ ಹೇಟಿ ಅವರು, ಶಶಿಕಲಾ ಚಾಮರಾಜನಗರದಿಂದ, ಮತ್ತು ಸ್ಯಾಮ್ಸನ್ ದಟ್ಟಿ ಹೊಸಮನೆ ಬೆಳಗಾವಿಯಿಂದ, ವಸಂತ್ ಕುಮಾರ್ ಕೊಳ್ಳೇಗಾಲದಿಂದ, ವೆರೆನಿಕಾ ಗುಲ್ಬರ್ಗದಿಂದ, ಸಹೋದರಿ ವಿನೋದ ಅವರು ಬೀದರಿಂದ, ನಿಮ್ಮೆಲ್ಲರಿಗೂ ಸಹ ಯೇಸು ಕ್ರಿಸ್ತನ ಸುಮಧುರ ನಾಮದಲ್ಲಿ ಈ ಮುಂಚಾನೆ ಕರ್ತನನ್ನು ಸ್ತುತಿಸುವ ಒಂದು ಸಮಯದಲ್ಲಿ ಕೂಡಿ ಬಂದಿರತಕ್ಕಂಥ ನಿಮ್ಮೆಲ್ಲರನ್ನ ಈ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಅರ್ಪಿಸುತ್ತಿರುವ ಈ ಅನುದಿನದ ಮನ್ನ ಮುಂಚಾನೆ ಪ್ರಾರ್ಥನೆ ಕೂಟಕ್ಕೆ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇವೆ. ಈ ಸಮಯದಲ್ಲಿ ನಾವು ಈ ಕೂಟವನ್ನ ಪ್ರಾರಂಭಿಸುವ ಹಾಗೆ ಪವಿತ್ರಾತ್ಮನ ಸಹಾಯಕ್ಕಾಗಿ ನಮ್ಮ ತಲೆಗಳನ್ನು ಬಾಗಿಸಿ ಸಹೋದರಿ ನಲಿನಾ ನಾಗರಾಜ್ ಅವರು ಕೂಡ ನಾವು ಪ್ರಾರ್ಥನೆಯನ್ನ ಮಾಡಿಕೊಳ್ಳೋಣ. ಇದ್ದೀರಲ್ಲ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತ ಸ್ವಾಮಿ, ಈ ಹೊತ್ತಾರ ವೇಳೆಯಲ್ಲಿ ಸ್ವಾಮಿ ನಿನ್ನ ಕೃಪೆಯಿಂದ ನಮ್ಮೆಲ್ಲರನ್ನು ಒಟ್ಟಾಗಿ ಸೇರಿಸಿದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೀನಪ್ಪ. ಅಪ್ಪ ಕರ್ತನೆ, ರಾತ್ರಿ ಎಲ್ಲ ಸುಖ ನಿದ್ರೆಯನ್ನು ದಯ ಪಾಲಿಸಿಕೊಟ್ಟು ಎಲ್ಲ ಕೇಡು ಗಣಾಂತರಗಳನ್ನು ತಪ್ಪಿಸಿ ಮತ್ತೊಂದು ಹೊಸ ದಿನವನ್ನು ಕಾಣಲಿಕ್ಕೆ ಸ್ವಾಮಿ ನಮ್ಮಂತ ಪಾಪಿಗಳನ್ನ ಗಣನೆಗೆ ತೆಗೆದುಕೊಂಡು ಪ್ರೀತಿ ಮಾಡಿದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೀನಪ್ಪ. ಅಪ್ಪ ನಿಮ್ಮ ಕೋಮಲವಾದ ಪ್ರೀತಿಗಾಗಿ ಸ್ತೋತ್ರ ಸ್ವಾಮಿ, ನಿನ್ನ ನಡೆಸಿಕೆಗಾಗಿ ಸ್ತೋತ್ರ ಕರ್ತನೆ. ಎಷ್ಟೋ ಜನರು ಸ್ವಾಮಿ ರಾತ್ರಿಯನ್ನು ಕಂಡು ಈ ಬೆಳಗಿನ ಜಾವವನ್ನು ಕಾಣದೆ ತಮ್ಮ ಪ್ರಾಣವನ್ನು ತ್ಯಜಿಸಿದಾರಪ್ಪ. ನಮ್ಮನ್ನಾದರೂ ನೀನು ಪ್ರೀತಿ ಮಾಡಿದೆಯಲ್ಲಪ್ಪ, ಅದಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ಹೌದು ಸ್ವಾಮಿ, ದಾವಿದನು ಹೇಳುವಾಗೆ ಹೊತ್ತಾರೆ ವೇಳೆಯಲ್ಲಿ ಸ್ವಾಮಿ ನಿನ್ನ ಸ್ವರವನ್ನು ಕೇಳಲಿಕ್ಕೆ ನಾವೆಲ್ಲರೂ ಸೇರಿ ಬಂದಿದ್ದೇವೆ ಕರ್ತನೆ. ನಿನ್ನ ಸ್ವರದ ಮೂಲಕ ನಮ್ಮನ್ನ ಸ್ವಾಮಿ ಎಚ್ಚರಿಸಿ ಕರ್ತನೆ, ಈ ದಿನವೆಲ್ಲ ನಿನ್ನ ಪ್ರಸನ್ನತೆಯಲ್ಲಿ ಜೀವಿಸಲು ಸಹಾಯ ಮಾಡಬೇಕಾಗಿ ಬೇಡ್ಕೊಳ್ತೇನಪ್ಪ. ಈ ಮುಂಜಾನೆ ವೇಳೆಯಲ್ಲಿ ವಾಕ್ಯ ತರುವಂತ ನಿನ್ನ ಪ್ರಿಯ ದಾಸರನ್ನ ಕರಗಳಿಗೆ ಒಪ್ಪಿಸ್ಕೊಡ್ತೇನೆ ದೇವ. ನಿನ್ನ ಆಶೀರ್ವಾದ ಮಾಡಪ್ಪ, ಅವರ ಬಾಯಿಂದ ಬರ್ತಕ್ಕಂಥ ಪ್ರತಿಯೊಂದು ಮಾತು ಸ್ವಾಮಿ ಪ್ರತಿಯೊಬ್ಬರ ಹೃದಯಗಳಲ್ಲಿ ಅಪ್ಪ ಕರ್ತನೆ ಕಾರ್ಯವನ್ನ ನಡೆಸಲಿ ಎಂಬುದಾಗಿ ಮುಂಜಾನೆ ಬೇಡ್ಕೊಳ್ತೇನೆ ಕರ್ತನೆ. ಪ್ರತಿಯೊಬ್ಬರಿಗೂ ಬೇಕಂತ ಜ್ಞಾನ ವಿವೇಕ ತಿಳುವಳಿಕೆಯನ್ನ ಪರಲೋಕದ ಆಶೀರ್ವಾದವನ್ನು ನಿನ್ನ ದಯಪಾಲಿಸ್ಕೊಡಪ್ಪ. ಹೊತ್ತಾರ ವೇಳೆಯಲ್ಲಿ ಸ್ವಾಮಿ ನಿನ್ನ ಪರಲೋಕವು ತೆರೆಯಲ್ಪಟ್ಟಿದೆ, ನಾವೆಲ್ಲರೂ ಕೂಗ್ತಾ ಇದ್ದೇವೆ ಕರ್ತನೆ. ಆ ಸ್ವರವನ್ನ ಕೇಳಿ ನೀನು ಉತ್ತರವನ್ನ ದಯಪಾಲಿಸ್ಕೊಡು ಸ್ವಾಮಿ. ವಿಶೇಷವಾಗಿ ಸ್ವಾಮಿ ಈ ಕಾರ್ಯಕ್ರಮವನ್ನು ಆಶೀರ್ವಾದ ಮಾಡಪ್ಪ. ಇದುವರೆಗೂ ನಡೆಸ್ತೀಯ ದೇವರೇ ಸ್ತೋತ್ರ. ಇನ್ನು ಮುಂದಿನ ದಿನಮಾನಗಳಲ್ಲಿ ಹೆಚ್ಚಿನ ಆಶೀರ್ವಾದದಿಂದ ಈ ಕಾರ್ಯಕ್ರಮ ಉನ್ನತವಾದ ರೀತಿಯಲ್ಲಿ ಸ್ವಾಮಿ ಅನೇಕರು ಸೇರಿ ಬಂದು ಅನೇಕರ ಕಡೆ ಸುವಾರ್ತೆಯು ಸಾರಲ್ಪಡುವ ಹಾಗೆ ಸಹಾಯ ಮಾಡು ಸ್ವಾಮಿ. ಆದಷ್ಟು ಬೇಗ ಸೇರುವಂತವರು ಸ್ವಾಮಿ ಕಾರ್ಯಕ್ರಮಕ್ಕೆ ಸೇರಿ ನಿನ್ನ ವಾಕ್ಯವನ್ನು ತಪ್ಪದೆ ಕೇಳಿ ನಿನ್ನ ಆಶೀರ್ವಾದವನ್ನು ಹೊಂದ್ಕೊಳ್ಳುವ ಹಾಗೆ ಸಹಾಯ ಮಾಡು. ಮತ್ತೊಮ್ಮೆ ಕರ್ತನೆ ಈ ಕಾರ್ಯಕ್ರಮ ನಿನ್ನ ಕರಗಳಿಗೆ ಒಪ್ಪಿಸ್ಕೊಡ್ತೇನೆ. ಪ್ರಿಯ ದಾಸರನ್ನ ಒಪ್ಪಿಸ್ಕೊಡ್ತೇನೆ. ನೀನ್ ಆಶೀರ್ವಾದ ಮಾಡು, ಕೇಳುವಂತ ವಾಕ್ಯಗಳನ್ನ ಆಶೀರ್ವಾದ ಮಾಡು. ಇಡೀ ದಿನವೆಲ್ಲ ಸ್ವಾಮಿ ಅದು ನಮ್ಮನ್ನ ನಡೆಸಲಿ ಎಂಬುದಾಗಿ ಈ ಹೊತ್ತಾರೆ ವೇಳೆಯಲ್ಲಿ ಘನವು ಮಾನವು ಸ್ತುತಿಯು ಸ್ತೋತ್ರವು ಮಹಿಮೆಯು ನಿಮಗೊಬ್ಬರಿಗೆ ಸಲ್ಲಲಿ ಎಂಬುದಾಗಿ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಎಲ್ಲವನ್ನು ಸಮರ್ಪಿಸಿ ಕೊಡುತ್ತಾ ಪ್ರಾರ್ಥಿಸಬೇಡಿ ಹೊಂದಿದ್ದೇನೆ ತಂದೆಯೇ. ಆಮೇನ್. ಧನ್ಯವಾದಗಳು ಸಹೋದರಿ, ಪ್ರಾರ್ಥನೆಗಾಗಿ ಧನ್ಯವಾದಗಳು. ಓಕೆ, ಈ ಸಮಯದಲ್ಲಿ ನಾವು ದೈವಿಕ ಅನ್ನದಿಂದ ಮನ್ನವನ್ನ ಬಡಿಸುವಂತವನ್ನ ಪರಿಚಯಿಸ್ತಕ್ಕಂಥದ್ದು ವಾಡಿಕೆಯಾಗಿದೆ. ನಿಮ್ಮೆಲ್ಲರಿಗೂ ಚಿರಪರಿಚಿತ ಪಾಸ್ಟರ್ ಸಿರಿಲ್ ಮಂತರ್ ಅವರು. ಯಾರಿಗೆ ಗೊತ್ತಿಲ್ಲ ಅನ್ನುವಂಥದ್ದು ನಾವು ಪ್ರಶ್ನೆಯನ್ನು ಮಾಡಬೇಕು. ವಿಶೇಷವಾದ ರೀತಿಯಲ್ಲಿ ನಾನು ಅವ್ರ ಬಗ್ಗೆ ಹೇಳ್ಬೇಕಾದ್ರೆ, ಮೊದಲನೇದಾಗಿ ನನಗೆ ನಾನು 2004 ಬೆಂಗಳೂರಿಗೆ ಕೆಲಸಕ್ಕೆ ಬಂದಾಗ ಅವರು
ಸಕ್ಸನ್ ಬೆಂಗಳೂರು ಮೆಟ್ರೋ ಸಕ್ಸನ್ನಲ್ಲಿ ಪ್ರೆಸಿಡೆಂಟ್ ಆಗಿದ್ದರು. ಆ ಮೊದಲನೇದಾಗಿ ಅವರು ನನ್ನನ್ನು ಕೆಲಸಕ್ಕೆ ತೆಗೆದುಕೊಂಡು, ಅದಾದ ನಂತರ ನನ್ನ ಎಂಗೇಜ್ಮೆಂಟ್ ಮಾಡಿದ್ರು, ಅದಾದ ನಂತರ ನನ್ನ ಮದುವೆಯನ್ನು ಮಾಡಿದ್ರು, ಅದಾದ ನಂತರ ನನ್ನ ಇಬ್ಬರು ಮಕ್ಕಳನ್ನು ಅವರು ಡೆಡಿಕೇಶನ್ ಮಾಡಿದ್ರು. ಇದು ಎಂಥ ಒಂದು ಬ್ಲೆಸ್ಸಿಂಗು. ಹೃದಯಪೂರ್ವಕವಾಗಿ ನಾನು ಅವ್ರನ್ನ ವಂದಿಸ್ತೇನೆ. ಮತ್ತು ವಿಶೇಷವಾಗಿ ನಮ್ಮ ಸೌತ್ ಸೆಂಟ್ರಲ್ ಇಂಡಿಯಾವಿನಲ್ಲಿ ಅಧ್ಯಕ್ಷರಾಗಿ ಮತ್ತು ಅನೇಕ ಶಾಲೆಗಳಲ್ಲಿ ಪ್ರಾಂಶುಪಾಲರಾಗಿ ಸೇವೆಯನ್ನು ಮಾಡಿ, ಹಾಗೂ ನಮ್ಮ ಒಂದು ಡಿವಿಷನ್ನಲ್ಲಿ ಅಸೋಸಿಯೇಟ್ ಸೆಕ್ರೆಟರಿ ಆಗಿ ಕೆಲಸವನ್ನು ಮಾಡಿ ನಿವೃತ್ತಿಯನ್ನು ಹೊಂದಿದ್ದಾರೆ ನನ್ನ ಹಿರಿಯ ಗುರುಗಳು, ಬೋಧಕರು ಮತ್ತು ಸತ್ಯಭೇದ ನುರಿತ ಪ್ರಾರ್ಥನಾ ಜೀವಿತ ವ್ಯಕ್ತಿ, ಸರಳ ಜೀವಿ ಎಂಬುದಾಗಿ ನಾವು ಹೇಳಲಿಕ್ಕೆ ಇಷ್ಟಪಡ್ತೇವೆ. ಈ ಸಮಯದಲ್ಲಿ ಪಾಸ್ಟರ್ ಶ್ರೀಮಂತರವ್ರನ್ನ ವಿಶೇಷವಾದ ರೀತಿಯಲ್ಲಿ ಈ ಒಂದು ಅನುದಿನ ನಮ್ಮನ್ನ ಕುಟುಂಬದ ವತಿಯಿಂದಲೂ ಮತ್ತು ನನ್ನ ವೈಯಕ್ತಿಕವಾಗಿ ನಾನು ಅವರಿಗೆ ಹೃದಯಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ, ಈ ಸಮಯದಲ್ಲಿ ಅನುದಿನ ಮನ್ನವನ್ನು ಹಂಚಲು ನಾನು ಅವರನ್ನ ವೇದಿಕೆ ಮೇಲೆ ಆಗಮಿಸಿದ್ದೇನೆ. ಪಾಸ್ಟರ್ ಶ್ರೀಮಂತರವರು, ನಿಮಗೆ ಸ್ವಾಗತ, ಇದು ನಿಮ್ಮ ಸಮಯ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಹಾಗೂ ಪಾಸ್ಟರ್ ಸುರೇಂದ್ರ ಅವರಿಗೆ ನಮ್ಮ ವಂದನೆಗಳು. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು, ಮಕ್ಕಳನ್ನು ಹಾಗೂ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರಲ್ಲಿ ನೀವು ಮಾಡುವಂಥ ಸೇವೆಯನ್ನು ವಿಶೇಷವಾಗಿ ಆಶೀರ್ವದಿಸಲಿ. ನಿಮ್ಮ ಕಾರ್ಯಕ್ರಮಗಳು ಅನೇಕರನ್ನು ಯೇಸು ಕ್ರಿಸ್ತನೆಡೆಗೆ ಕರೆದುಕೊಂಡು ಬಂದು ಅವರು ಪರಲೋಕವನ್ನು ಸೇರುವಂತಹ ಮಹಾಭಾಗ್ಯವನ್ನು, ಕೃಪೆಯನ್ನು ದಯಪಾಲಿಸಲಿ. ಪ್ರಾರ್ಥಿಸೋಣ. ಯೇಸು ಸ್ವಾಮಿಯೇ, ನಮ್ಮ ಬಾಯಿಂದ ಬರುವ ಮಾತುಗಳು, ನಮ್ಮ ಹೃದಯದ ಧ್ಯಾನವು ನಿನಗೆ ಸಮರ್ಪಣೆಯಾಗಲಿ. ಮಾತನಾಡುವವನು ನಾನಲ್ಲ, ಪವಿತ್ರಾತ್ಮನ ಮುಖಾಂತರವಾಗಿ ನಮ್ಮೆಲ್ಲರ ಹೃದಯದಲ್ಲಿ ನೀನೇ ಇದ್ದು ಈ ವಾಕ್ಯಗಳನ್ನು ನೀನು ಆಶೀರ್ವದಿಸಬೇಕಾಗಿ, ಜೂಮ್ ಮೀಟಿಂಗ್ನಲ್ಲಿ ಹೇಳುವ ಪ್ರತಿಯೊಬ್ಬ ವಿಶ್ವಾಸಿಗಳನ್ನು ನೀನು ಬಲಪಡಿಸಬೇಕಾಗಿ ಯೇಸು ಕ್ರಿಸ್ತನ ದಿವ್ಯ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಬೇಡಿ ಹೊಂದಿದ್ದೇವೆ. ಆಮೆನ್. ಪ್ರಾರ್ಥನೆಯಲ್ಲಿ ಅನೇಕ ವಿಧವಾದ ಪ್ರಾರ್ಥನೆಗಳುಂಟು. ಮುಂಜಾನೆಯ ಪ್ರಾರ್ಥನೆ, ಉದಯ ಕಾಲದಲ್ಲಿ ನಿನ್ನ ಕೃಪೆಯಿಂದ ನಮ್ಮನ್ನು ಸಂತೃಪ್ತಿಗೊಳಿಸುವಂಥ ದೇವರ ವಾಕ್ಯವು ಹೇಳುವುದನ್ನು ನಾವು ಕೇಳ್ತೇವೆ. ಯೇಸು ಅತಿ ಮುಂಜಾನೆ ಎದ್ದು ಎಣ್ಣೆ ಮರಗಳ ಗುಡ್ಡಗಳಿಗೆ ಹೋಗಿ ಪ್ರಾರ್ಥನೆ ಮಾಡಿದನು. ಅದು ಮುಂಜಾನೆಯ ಪ್ರಾರ್ಥನೆ. ಕಣ್ಣೀರಿನ ಪ್ರಾರ್ಥನೆ ಉಂಟು. ಹಿಜಕಿಯ ರಾಜನು ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡಿದನು, ಆಶೀರ್ವಾದ ಹೊಂದಿದನು. 15 ವರ್ಷ ಆತನ ಜೀವಿತಕ್ಕೆ ಕೊಡಲ್ಪಟ್ಟಿತು. ಹೋರಾಟದ ಪ್ರಾರ್ಥನೆ ಉಂಟು. ಯಾಕೋಬನ ಪ್ರಾರ್ಥನೆ, ಎಲಿಯನು ಬರಗಾಲ ಮುಗಿದ ಮೇಲೆ ಮಳೆಗಾಗಿ ಮಾಡುವಂತಹ ಒಂದು ಪ್ರಾರ್ಥನೆ, ಹೋರಾಟದ ಪ್ರಾರ್ಥನೆ. ಇನ್ನು ಸ್ತುತಿ ಸ್ತೋತ್ರಗಳ ಪ್ರಾರ್ಥನೆ ಉಂಟು. ಎರಿಕೋ ಕೋಟೆಯು ಬಿದ್ದು ಹೋಯಿತು ಸ್ತುತಿಗಳ ಮುಖಾಂತರ. ಯೋಶಾಘಾಟನು ಜಯ ಹೊಂದಿದ್ದು ಸ್ತುತಿಗಳ ಮುಖಾಂತರ. ಪೌಲನು ಶಿಲನು ಸೆರೆಮನೆಯಿಂದ ಬಿಡುಗಡೆ ಹೊಂದಿದ್ದು ದೇವರ ನಾಮವನ್ನು ಮಹಿಮೆ ಪಡಿಸಿದ್ದರಿಂದ, ಸ್ತೋತ್ರ ಗೀತೆಗಳಿಂದ. ಆದರೆ ಈ ದಿನ ನಾವು ಇನ್ನೊಂದು ವಿಧವಾದ ಪ್ರಾರ್ಥನೆಯನ್ನು ನೋಡ್ತೇವೆ, ದೇವರಿಗೆ ಮೊರೆ ಇಡುವ ಪ್ರಾರ್ಥನೆ. ಮೊಟ್ಟ ಮೊದಲಾಗಿ ನಾವು ಸತ್ಯವೇದದಲ್ಲಿ ನೋಡ್ತೇವೆ, ಮೋಶೆಯು ಮೊರೆ ಇಡುವ ಪ್ರಾರ್ಥನೆಯನ್ನು ನಾವು ಕಾಣ್ತೇವೆ. ಅರಣ್ಯಕಾಂಡ 12ನೇ ಅಧ್ಯಾಯದಲ್ಲಿ ನೀವು ಸಮಯ ಇದ್ದಾಗ ನೋಡುವುದಾದರೆ, ಮಿರಿಯಮ್ಮಳು ಮತ್ತು ಆರೋನನು ಮೋಶೆಯ ಬಗ್ಗೆ ಆಕ್ಷೇಪಣೆ ಮಾಡುವುದನ್ನು ನಾನು ನೋಡ್ತೇನೆ. ಏಕೆಂದರೆ ಮೋಶೆ ಮಿದ್ಯಾನರ ಇತ್ರೋನನ ಮಗಳಾದ ಚಿಪೋರಳನ್ನು ಮದುವೆ ಆಗಿರ್ತಾರೆ. ಎರಡನೇದಾಗಿ ಮಿರಿಯಮ್ಮಳು ದೇವರು ಮೋಶೆಯೊಂದಿಗೆ ಮಾತ್ರ ಮಾತನಾಡ್ತಾನೋ, ನಮ್ಮ ಜೊತೆಯಲ್ಲಿ ಮಾತನಾಡುವುದಿಲ್ಲವೋ ಅಂತ ಆಕ್ಷೇಪಣೆ ಮಾಡುವುದನ್ನು ನಾವು ಇಲ್ಲಿ ಕಾಣ್ತೇವೆ. ಆದ್ದರಿಂದ ದೇವರಿಗೆ ಕೋಪ ಬಂತು,
ದೇವರು ಮಿರಿಯಮ್ಮಳ ಮೇಲೆ ತೊನ್ನು ಬರುವಂತೆ ಮಾಡಿದನು. ಆಕೆಗೆ ಕುಷ್ಠರೋಗ ಬಂತು ಅನ್ನೋದನ್ನು ಅರಣ್ಯಕಾಂಡ 12ನೇ ಅಧ್ಯಾಯದಲ್ಲಿ ನಾವು ಕಾಣ್ತೇವೆ. ಒಂದು ವೇಳೆ ನಮ್ಮ ಪರಿಸ್ಥಿತಿ ಹೇಗಿದೆ, ಒಂದು ವೇಳೆ ನಾವು ಆ ಒಂದು ಪರಿಸ್ಥಿತಿಯಲ್ಲಿದ್ದರೆ ಏನು ಹೇಳ್ತಾ ಇದ್ದು, ಮೋಸೆಯು ಏನು ಹೇಳಿದನು, ಒಂದು ವೇಳೆ ನಾವು ಹೇಳಿದರೆ ಆಕೆಗೆ ಇದು ಬೇಕು ಇನ್ನೂ ಬೇಕು ಅಂತ ಹೇಳ್ತಾ ಇದ್ವೆ ಏನೋ. ಆದರೆ ಮೋಸೆ ಹಾಗೆ ಹೇಳಲಿಲ್ಲ. ಮೋಸೆ ಆಕೆಗಾಗಿ ದೇವರ ಸಮ್ಮುಖದಲ್ಲಿ ಹೋಗಿ ದೇವರ ಬಳಿಯಲ್ಲಿ ಮೊರೆ ಇಟ್ಟು ಪ್ರಾರ್ಥನೆ ಮಾಡಿದನು ಅಂತ ಸತ್ಯವೇದದಲ್ಲಿ ನಾವು ಕಾಣ್ತೇವೆ. ಅರಣ್ಯಕಾಂಡ 12ನೇ ಅಧ್ಯಾಯ 13ನೆಯ ವಚನದಲ್ಲಿ ಈ ರೀತಿಯಾಗಿ ಹೇಳುವುದನ್ನು ನಾವು ನೋಡ್ತೇವೆ. ಸತ್ಯವೇದದಲ್ಲಿ ದೇವ ಆಕೆಯನ್ನು ವಾಸಿ ಮಾಡಬೇಕೆಂದು ಬೇಡುತ್ತೇನೆ ಎಂದು ಮೊರೆ ಇಟ್ಟನು ಅಂತ. ಒಂದು ವೇಳೆ ದೇವರು ಮೊದಲೇ ಪ್ರಾರ್ಥನೆಯನ್ನು ಕೇಳಲು ಇಷ್ಟಪಡದೆ ಇದ್ದಿರಬಹುದು, ಆದರೆ ಮೋಸೆಯ ಪ್ರಾರ್ಥನೆಯು ದೇವರ ಹೃದಯದಲ್ಲಿ ಕನಿಕರವನ್ನು ಹುಟ್ಟಿಸು. ಮೊರೆ ಇಡುವ ಪ್ರಾರ್ಥನೆ ದೇವರ ಹೃದಯದಲ್ಲಿ ದಯೆಯನ್ನು ಕರುಣೆಯನ್ನು ಕನಿಕರವನ್ನು ಹುಟ್ಟಿಸಿದ ನಿಮಿತ್ತವಾಗಿ, ದೇವರ ಹೃದಯವು ಕರಗಿದ ನಿಮಿತ್ತವಾಗಿ ಮಿರ್ಯಾಮಳು ಮಾಡಿದ ಅಪರಾಧಕ್ಕಾಗಿ 7 ದಿನಗಳು ಪಾಳೆಯವನ್ನು ಬಿಟ್ಟು ದೂರದಲ್ಲಿ ಇದ್ದ ನಂತರ ಮೋಸೆಯ ಪ್ರಾರ್ಥನೆಯ ಮುಖಾಂತರ ದೇವರು ಕರುಣೆಯಿಂದ ಅವಳಿಗೆ ಸ್ವಸ್ಥ ಮಾಡಿದನು. ಎಲ್ಲರ ಸಮ್ಮತಿಯ ಪ್ರಕಾರ ಆಕೆಯನ್ನು ಮತ್ತೆ ಪಾಳೆಯಕ್ಕೆ ಸೇರಿಸಿಕೊಂಡರು. ಆಕೆ ಕುಷ್ಠರೋಗದಿಂದ ಗುಣ ಹೊಂದಿದರು. ಸತ್ಯದಲ್ಲಿ ತೊನ್ನು ಅಂತನೂ ಬರೆದಿದೆ. ದೇವರು ಮೋಸೆಯ ಪ್ರಾರ್ಥನೆಯನ್ನು ಕೇಳಿ ಆಕೆಯನ್ನು ಗುಣಪಡಿಸಿದರು ಅಂತ ನೋಡ್ತೇವೆ. ಎರಡನೇದಾಗಿ ಮನಸ್ಸೆಯು ಮಾಡಿದಂಥ ಮೊರೆಯಿಟ್ಟ ಒಂದು ಪ್ರಾರ್ಥನೆ. ಮನಸ್ಸೆಯು 55 ವರ್ಷ ಯೆರೂಸಲೇಮನ್ನು ಆಳಿದನು ಅಂತ ನಾವು ಕಾಣ್ತೇವೆ. ಆದರೆ ಆತನು ಒಳ್ಳೆಯ ರಾಜನಾಗಿರಲಿಲ್ಲ. ವಿಗ್ರಹಗಳನ್ನು ಹಾಗೂ ಅಶೇರ ಸ್ತಂಭಗಳನ್ನು ಆತನು ಸ್ಥಾಪಿಸಿದನು. ತನ್ನ ಮಕ್ಕಳನ್ನು ಮೊಲೆಕ್ ದೇವರಿಗೆ ಆಹುತಿ ಕೊಟ್ಟನು ಅಂತ ನಾವು ಸತ್ಯವೇದದಲ್ಲಿ ನಾವು ಕಾಣ್ತೇವೆ. ದೇವರಿಗೆ ಅದರಿಂದ ಕೋಪ ಬಂತು ಅಂತ ನೋಡ್ತೇವೆ. ಶತ್ರುಗಳನ್ನು ಆತನು ಕಳುಹಿಸಿ ಆತನನ್ನು ದೇವರು ದಂಡಿಸುವುದನ್ನು ನಾವು ಕಾಣ್ತೇವೆ. ಆ ಸಂದರ್ಭದಲ್ಲಿ ನಾವು ಒಂದು ವಾಕ್ಯವನ್ನು ಓದೋಣ. 2 ಪೂರ್ವಕಾಲವೃತ್ತಾಂತ 33:12-13 ನಾನು ಓದ್ತೇನೆ. 2 ಪೂರ್ವಕಾಲವೃತ್ತಾಂತ 33:12-13. ಆದರೆ ಆ ಕಷ್ಟದಲ್ಲಿ ಮನಸ್ಸೆಯು ತನ್ನ ದೇವರಾದ ಯೆಹೋವನ ಪ್ರಸನ್ನತೆಯನ್ನು ಬೇಡಿಕೊಂಡನು. ಅವನು ತನ್ನ ಪಿತೃಗಳ ದೇವರ ಮುಂದೆ ತನ್ನನ್ನು ಬಹಳವಾಗಿ ತಗ್ಗಿಸಿಕೊಂಡು ಆತನನ್ನು ಪ್ರಾರ್ಥಿಸಲು ಆತನು ಲಾಲಿಸಿ ಅವನಿಗೆ ಸದುತ್ತರವನ್ನು ದಯಪಾಲಿಸಿ ಅವನನ್ನು ತಿರುಗಿ ಯೆರೂಸಲೇಮಿಗೆ ಬರಮಾಡಿ ಅರಸುತನವನ್ನು ಕೊಟ್ಟನು. ಆಗ ಯೆಹೋವನೇ ದೇವರೆಂಬುದು ಮನಸ್ಸೆಗೆ ಮನದಂಡಾಯಿತು. 2 ವಚನಗಳಿಂದ ನಾವು ನೋಡ್ತೇವೆ, ಮನಸ್ಸೆಗೆ ಕಷ್ಟಗಳು ಬಂದಾಗ ಯೆಹೋವನ ಪ್ರಸನ್ನತೆಯನ್ನು ಬೇಡಿಕೊಂಡನು. ಅವನು ತನ್ನ ಪಿತೃಗಳ ದೇವರ ಮುಂದೆ ತನ್ನನ್ನು ಬಹಳವಾಗಿ ತಗ್ಗಿಸಿಕೊಂಡನು ಅಂತ ನಾವು ಕಾಣ್ತೇವೆ. ಅಶೂರದ ಅರಸನು ಸೈನ್ಯಾಧಿಪತಿಗಳು ಅವರ ಮೇಲೆ ಬರಮಾಡಿ ಮನಸ್ಸೆಯನ್ನು ಹಿಡಿದು ಅವನಿಗೆ ಕೊಂಡಿಗಳನ್ನು ಸಿಕ್ಕಿಸಿ ಬೇಡಿ ಹಾಕಿ ಬಾಬೆಲಿಗೆ ಒಯ್ದರು ಅಂತ ಸತ್ಯವೇದವನ್ನು ನೋಡ್ತೇವೆ. ಅಂಥ ಒಂದು ಕಠಿಣದ ಪರಿಸ್ಥಿತಿಯಲ್ಲಿ ಆತನು ಅಂಥ ಕಠಿಣ ಪರಿಸ್ಥಿತಿ ಬೀಳಲು ಕಾರಣ ಏನೆಂದರೆ ಆತನು ವಿಗ್ರಹಗಳನ್ನು ಆರಾಧನೆ ಮಾಡಿದನು.
ಹಾಗೂ ಸೂರ್ಯ ಚಂದ್ರ ನಕ್ಷತ್ರ ಮಂಡಲಗಳನ್ನು ಪೂಜಿಸಿದನು, ಯಜ್ಞವೇದಿಗಳನ್ನು ಕಟ್ಟಿಸಿದನು ಅಂತ ನೋಡ್ತಾರೆ. ಅಂಥ ಸಂದರ್ಭದಲ್ಲೂ ಮೊರೆಯಿಟ್ಟು ಪ್ರಾರ್ಥನೆ ಮಾಡಿದಾಗ ದೇವರು ಆತನ ಪ್ರಾರ್ಥನೆಯನ್ನು ಕೇಳಿ ಆತನನ್ನು ಆ ದಾಸತ್ವದಿಂದ ಬಿಡಿಸಿ ಪುನಃ ಯೆರೂಸಲೇಮಿಗೆ ಬಂದು ತಂದು ಅರಸುತನವನ್ನು ಕೊಟ್ಟನು ನೋಡ್ತೇವೆ. ಒಂದು ವೇಳೆ ನಾವು ದೇವರಿಂದ ದೂರ ಹೋಗಿರಬಹುದು, ಆತನ ಆಜ್ಞೆಗಳನ್ನು ನಾವು ಮುರಿದಿರಬಹುದು, ಆದರೂ ಸಹ ನಾವು ಮೊರೆಯಿಟ್ಟು ಪ್ರಾರ್ಥನೆ ಮಾಡುವಾಗ ಈ ದಿನ ಕಲಿಯುವಂಥ ಒಂದು ಪಾಠ, ದೇವರು ಖಂಡಿತ ನಮ್ಮ ಪ್ರಾರ್ಥನೆಯನ್ನು ಕೇಳಿ ಅದಕ್ಕೆ ಸದುತ್ತರವನ್ನು ದಯಪಾಲಿಸ್ತಾನೆ ಅಂತ ಮನಸ್ಸೆಯ ಜೀವಿತದಲ್ಲಿ ನಾವು ಕಲಿಬಹುದು. ಆದ್ದರಿಂದ ದೇವರು ನಮ್ಮನ್ನು ಎಂದಿಗೂ ಕೈಬಿಡೋದಿಲ್ಲ, ಎಂದಿಗೂ ತೊರೆಯೋದಿಲ್ಲ ಎಂದು ವಾಗ್ದಾನ ಮಾಡಿ ದೇವರು ನಮ್ಮ ಜೊತೆಯಲ್ಲಿ ಯಾವಾಗಲೂ ಇರ್ತಾನೆ. ಆತನು ಪ್ರಾರ್ಥನೆಗಳನ್ನು ಕೇಳುವಂತಹ ದೇವರು. ನಾವು ಮೊರೆಯಿಟ್ಟು ಮನಸ್ಸೇ ಅಷ್ಟು ಕೆಟ್ಟ ಕ್ರೂರಿ ಅರಸನಾಗಿದ್ದರೂ ಸಹ ಯೆಹೋವನ ಪ್ರಸನ್ನತೆಯನ್ನು ಬೇಡಿಕೊಂಡನು. ತನ್ನನ್ನು ಬಹಳವಾಗಿ ತಗ್ಗಿಸಿಕೊಂಡು, ಹಂಬಲ್ನೆಸ್ ಇಸ್ ಕ್ರಿಶ್ಚಿಯಾನಿಟಿ ಇನ್ ಆಕ್ಷನ್ ಅಂತ ಹೇಳಿ ಬಹಳವಾಗಿ ತಗ್ಗಿಸಿಕೊಂಡು ಮೊರೆಯಿಟ್ಟು ಪ್ರಾರ್ಥನೆ ಮಾಡ್ತಾನೆ. ದೇವರ ಹೃದಯವು ಕರಗಿ ಆತನನ್ನು ಪುನಃ ಅರಸುತನಕ್ಕೆ ಆತನು ಬರಮಾಡ್ತಾನೆ ಅಂತ ನಾವು ನೋಡ್ತೇವೆ. ಆದ್ದರಿಂದ ದೇವರ ಬಳಿಗೆ ನಾವು ಅತಿ ಮುಂಜಾನೆ ಬರುವಾಗ, ಎಡಬಿಡದೆ ನಾವು ಪ್ರಾರ್ಥನೆ ಮಾಡುವಾಗ ಖಂಡಿತ ದೇವರು ಪ್ರಾರ್ಥನೆಗಳನ್ನು ಕೇಳ್ತಾನೆ. ದೇವರು ಪಾಪಿಯನ್ನು ಪ್ರೀತಿಸ್ತಾನೆ, ಆದರೆ ಪಾಪವನ್ನು ಎಸುತ್ತಾನೆ. ಇನ್ನೊಂದು ಪ್ರಾರ್ಥನೆ ನಾವು ನೋಡ್ತೇವೆ, ದಾವಿದನ ಪ್ರಾರ್ಥನೆ. ದಾವಿದನ ಪ್ರಾರ್ಥನೆ, ದಾವಿದನು ಕೂಡ ಮೊರೆಯಿಟ್ಟು ಪ್ರಾರ್ಥನೆ ಮಾಡಿದನು ಅಂತ ನಾವು ಕಾಣ್ತೇವೆ. ಪ್ರಿಯರೇ, ಕೀರ್ತನೆ 51 ಅಧ್ಯಾಯದಲ್ಲಿ ನಾವು ನೋಡ್ತೇವೆ 5 ಹುಟ್ಟಿದಂದಿನಿಂದ ನಾನು ಪಾಪಿಯೇ, ಮಾತೃ ಗರ್ಭವನ್ನು ಹೊಂದಿದ ದಿನದಿಂದ ದ್ರೋಹಿಯೇ. ಯಥಾರ್ಥ ಚಿತ್ತವೇ ನಿನಗೆ ಸಂತೋಷ, ಸುಜ್ಞಾನದ ರಹಸ್ಯಗಳು ನನಗೆ ತಿಳಿಯಪಡಿಸು. 10 ಮತ್ತು 11 ಓದ್ತೇನೆ. ದೇವರೇ, ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸು, ನನಗೆ ಸ್ಥಿರ ಚಿತ್ತವನ್ನು ಅನುಗ್ರಹಿಸಿ ನನ್ನನ್ನು ನೂತನಪಡಿಸು. ನಿನ್ನ ಸನ್ನಿಧಿಯಿಂದ ನನ್ನನ್ನು ತಳ್ಳಬೇಡ, ನಿನ್ನ ಪರಿಶುದ್ಧಾತ್ಮವನ್ನು ನನ್ನಿಂದ ತೆಗೆಯಬೇಡ. 14 ದೇವರೇ, ನನ್ನ ರಕ್ಷಣಕರ್ತನೇ, ಪ್ರಾಣಹತ್ಯದ ಅಪರಾಧದಿಂದ ನನ್ನನ್ನು ಬಿಡಿಸು. ಆಗ ನನ್ನ ನಾಲಿಗೆಯು ಉತ್ಸಾಹದಿಂದ ನಿನ್ನ ಸತ್ಯ ಸಂಧತಿಯನ್ನು ಕೊಂಡಾಡುವುದು. ಪ್ರಿಯರೇ, ದಾವಿದನು ಕೂಡ ಮೊರೆಯಿಟ್ಟು ಪ್ರಾರ್ಥನೆ ಮಾಡಿದಾಗ ದೇವರು ಆತನ ಪಾಪವನ್ನು ಮನ್ನಿಸುತ್ತಾನೆ, ಆತನ ಪ್ರಾಣಹತ್ಯೆಯನ್ನು ಕೂಡ ಮನ್ನಿಸುತ್ತಾನೆ, ಅಂತ ಅಪರಾಧದಿಂದ ಆತನನ್ನು ಕಾಪಾಡ್ತಾನೆ. ಆತನ ತಪ್ಪಾದ ನಡವಳಿಕೆಗಳನ್ನು ಕೂಡ ದೇವರು ಮನ್ನಿಸುತ್ತಾನೆ. ಕಾರಣ, ದೇವರು ಎಡೆಬಿಡದೆ ಯಥಾರ್ಥ ಚಿತ್ತದಿಂದ ಮಾಡಿದಂಥ ಒಂದು ಪ್ರಾರ್ಥನೆ. ದೇವರೊಡನೆ ಮೊರೆ ಇಟ್ಟಾಗ ದೇವರು ನಮ್ಮ ಪಾಪಗಳನ್ನು ಮನ್ನಿಸ್ತಾನೆ. ನಮ್ಮ ಪಾಪಗಳು ಕಡು ಕೆಂಪಾಗಿದ್ದರೂ ಅವು ಹಿಮದಂತೆ ಬೆಳ್ಳಗೆ ಮಾಡುವನೆಂದು ದೇವರು ವಾಗ್ದಾನ ಮಾಡಿದ್ದಾನೆ. ದೇವರು ನಮ್ಮ ದೇವರು, ಸಣ್ಣವರ ಮೊದಲುಕೊಂಡು ದೊಡ್ಡವರ ಪರ್ಯಂತರ ಎಲ್ಲರನ್ನು ಆತನು ಆಶೀರ್ವದಿಸುತ್ತ ದೇವರು, ಪ್ರಾರ್ಥನೆಗಳನ್ನು ಕೇಳುವಂಥ ದೇವರು ನಮ್ಮೊಡನೆ ಇದ್ದಾನೆ. ಆದ್ದರಿಂದ ದೇವರ ಮಕ್ಕಳೇ, ದೇವರನ್ನು ನೋಡಿ ಮೊರೆ ಇಡುವಾಗ ನಿಶ್ಚಯವಾಗಿಯೂ ನಿಮ್ಮ ಪ್ರಾರ್ಥನೆಯನ್ನು ಕೇಳಿ ನಿಮ್ಮ ದುಃಖವನ್ನು ಸಂತೋಷವಾಗಿ ಮಾರ್ಪಡಿಸುವನು. ನಮ್ಮ ದೇವರು ಕರುಣಾಸಾಗರನು. ನಮ್ಮ ಪಾಪಗಳನ್ನು ಅರಿಕೆ ಮಾಡಿ ಆತನ ಪಾದಗಳಲ್ಲಿ ಬಿದ್ದು ಮೊರೆ ಇಡುವಾಗ ನಮ್ಮ ಕಣ್ಣೀರನ್ನು ಆತನು ಒರೆಸುವನು. ನಮ್ಮನ್ನು ಎಂದಿಗೂ ಆತನು ತಳ್ಳಿ ಬಿಡುವುದಿಲ್ಲ. ನಿಮ್ಮನ್ನು ಎಂದಿಗೂ ಅನಾಥರನ್ನಾಗಿ ನಾನು ಬಿಡುವುದಿಲ್ಲ, ನಿಮ್ಮ ಬಳಿಗೆ ಬರುತ್ತೇನೆ ಅಂತ ವಾಗ್ದಾನ ಮಾಡ ಯೇಸು ಸ್ವಾಮಿಯು ನಮ್ಮ ಜೊತೆಯಲ್ಲಿದ್ದಾನೆ. ನಿಮ್ಮ ಹೃದಯವು ಕಳವಳಗೊಳ್ಳದೇ ಇರಲಿ, ನನ್ನನ್ನು ನಂಬಿರಿ, ದೇವರನ್ನು ನಂಬಿರಿ. ನನ್ನ ತಂದೆಯ ಮನೆಯಲ್ಲಿ ಅನೇಕ ಬಿಡಾರಗಳುಂಟು, ನಾನು ಹೋಗಿ ನಿಮಗೊಂದು ಸ್ಥಳವನ್ನು ಸಿದ್ಧ ಮಾಡಿ ಪುನಃ ಬರುತ್ತೇನೆ, ಯಾಕೆಂದರೆ ನಾನಿರುವ ಸ್ಥಳದಲ್ಲಿ ನೀವು ಇರಬೇಕು ಅನ್ನೋದೇ ದೇವರ ಚಿತ್ತ.
ಪ್ರಿಯರೇ, ಈ ಲೋಕದ ಸನ್ನಿವೇಶಗಳನ್ನು ನೋಡುವಾಗ, ಎಲ್ಲ ಘಟನೆಗಳನ್ನು ನಾವು ಅವಲೋಕನೆ ಮಾಡುವಾಗ, ಯೇಸು ಕ್ರಿಸ್ತನ ಬರಣವು ಅತಿ ಸಮೀಪದಲ್ಲಿದೆ. ಆದ್ದರಿಂದ ನಾವು ನಮ್ಮನ್ನು ಸಿದ್ಧಪಡಿಸಿಕೊಂಡು ಇತರರನ್ನು ಸಿದ್ಧಪಡಿಸಿ ಅಪರ ಕಾನಾನ್ ಪ್ರದೇಶಕ್ಕೆ ಆತನು ಬರುವಾಗ ನಾವು ಹೋಗಲು ಸಿದ್ಧರಾಗಿರಬೇಕೆಂದು ನಮ್ಮ ಪ್ರಾರ್ಥನೆಯಾಗಿರಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ವಿಶೇಷವಾಗಿ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರನ್ನು ಕೂಡ ಹಾಗೂ ಪಾಸ್ಟರ್ ಸುರೇಂದ್ರ ಅವರ ಸೇವೆಯನ್ನು ಆಶೀರ್ವದಿಸಬೇಕಾಗಿ ಯೇಸು ಕ್ರಿಸ್ತನಲ್ಲಿ ನಮ್ಮ ಪ್ರಾರ್ಥನೆಯಾಗಿದೆ. ಆಮೇನ್. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಮುಂಚಾನೆ ವೇಳೆಯಲ್ಲಿ ನಮಗೆ ದೇವರಿಗೆ ಮೊರೆ ಇಡುವ ಪ್ರಾರ್ಥನೆ ಅನ್ನುವಂಥ ವಿಷಯವನ್ನು ಕುರಿತು ಬಹಳ ನಮಗೆ ಅರ್ಥಗರ್ಭಿತವಾಗಿ ದೇವರ ವಾಕ್ಯವನ್ನು ಹಂಚಿಕೊಟ್ಟಂತಹ ಪಾಸ್ಟರ್ ಸಿರಿಲ್ ಮಂತ್ ಅವರಿಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಸಮಯದಲ್ಲಿ ಸುಮಾರು ಒಂದು 50 ಕುಟುಂಬಗಳು ಈ ನಮ್ಮ ಒಂದು ಪ್ರಾರ್ಥನೆಯಲ್ಲಿ ಭಾಗಿಯಾಗಿದ್ದೀರಾ. ಪ್ರತಿಯೊಬ್ಬರಿಗೂ ಈ ಒಂದು ಯೇಸು ಕ್ರಿಸ್ತನ ಸಮುದ್ರ ನಾಮದಲ್ಲಿ ನಿಮ್ಮೆಲ್ಲರನ್ನ ಮತ್ತೊಮ್ಮೆ ನಾನು ವಂದಿಸ್ತೇನೆ. ಈ ಒಂದು ಮುಕ್ತಾಯದ ಸಮಯದಲ್ಲಿ ನಾವು ಪ್ರಾರ್ಥನಾ ಸಮಯಕ್ಕೆ ಬರೋಣ. ಈ ದಿನ ಪ್ರಾರ್ಥನೆಯನ್ನ ನಮ್ಗೆ ಕೊನೆಯದಾಗಿ ಪಾಸ್ಟರ್ ಸಿರಿಲ್ ಮಂತರವರು ನಮ್ಗೆ ಪ್ರಾರ್ಥನೆ ನಡೆಸಿಕೊಡ್ತಾರೆ, ಮತ್ತು ಅವರು ಪರಲೋಕದ ಪ್ರಾರ್ಥನೆಯನ್ನ ಮಾಡಿ ನಾವು ದೇವರ ಆಶೀರ್ವಾದವನ್ನು ಅವರು ಕೂಡ ನಾವು ಹೊಂದ್ಕೊಳ್ಳೋಣ. ಈ ಸಮಯದಲ್ಲಿ ಮನವಿಗಳು ಒಂದು ಯಾಕೆಂದ್ರೆ ನಾವು ಸಾಯಂಕಾಲ ಸಮಯದಲ್ಲಿ ಪ್ರಾರ್ಥನಾ ಮನವಿಯನ್ನು ತೆಗೆದುಕೊಳ್ತಾ ಇದ್ದು, ಈ ದಿನ ಒಂದು ನಾವು ಜನರಲ್ ಪ್ರಾರ್ಥನೆಯನ್ನು ಮಾಡೋಣ. ಸಾಮಾನ್ಯವಂತ ಪ್ರಾರ್ಥನೆಯನ್ನ ಮಾಡಿ ಮುಖ್ಯವಾದಂತ ರೀತಿಯಲ್ಲಿ ಈ ದಿನ ನಮ್ಮ ಅಂತಾರಾಷ್ಟ್ರೀಯ ಕನ್ನಡ ಸಭಾ ಸಾಲಗೆ 150 ದಿನಗಳು ನಾವು ಪೂರೈಸ್ತಾ ಇದ್ದೇವೆ. ಸಾಯಂಕಾಲ ಒಂದು ಕಾರ್ಯಕ್ರಮದಲ್ಲಿ 150ನೇ ದಿನ ನಾವು ದೇವರು ಅದ್ಭುತವಾಗಿ ನಡೆಸಿದ್ದಾರೆ. ಅಂತಾರಾಷ್ಟ್ರೀಯ ಕನ್ನಡ ಸಭಾ ಶಾಲೆಯನ್ನ ಇನ್ನೂ ಆತನ ಕೃಪೆಯಿಂದ ನಡೆಸಲಿ ಎಂಬುದಾಗಿ ನಾವು ಪ್ರಾರ್ಥನೆಯನ್ನು ಮಾಡೋಣ. ಮತ್ತು 14ನೇ ತಾರೀಕು ಒಂದು ಚಿಲ್ಡ್ರನ್ಸ್ ಪ್ರೋಗ್ರಾಮ್ ಅಲ್ಲಿ ಆ ಒಂದು ವಿಶೇಷ ಕಾರ್ಯಕ್ರಮನ ಇಟ್ಕೊಂಡಿದ್ದೇವೆ, ಆ ಒಂದು 2 ಮನವಿಗೋಸ್ಕರವಾಗಿ. ಮತ್ತು ತುಂಬಾ ಕ್ರಿಟಿಕಲ್ ಆಗಿರ್ತಕ್ಕಂಥ 2 ವ್ಯಕ್ತಿಗಳು ಸುಜಾತ ಮತ್ತು ಸುದೀಕ್ಷಾ, ಇವರ ಆರೋಗ್ಯಕ್ಕಾಗಿ ಈ ಪ್ರಾರ್ಥನೆಯನ್ನು ಮಾಡಿ ಅಂತ ಕೇಳ್ಕೊತೇನೆ. ಓಕೆ, ರಾಹುಲ್ ಆತನ ಒಂದು ಕೃತಿಗಾಗಿ ಮತ್ತು ದೀಕ್ಷಾನಕ್ಕಾಗಿ ಪ್ರಾರ್ಥನೆ ಮಾಡೋಣ. ಈ ಸಮಯದಲ್ಲಿ ನಮ್ಮ ಗುಡ್ ಮಾರ್ನಿಂಗ್ ಮನವಿಗಳನ್ನ ಹೇಳಿ. ಅಭಿಷೇಕ, ಇವತ್ತು ಸ್ಪೋರ್ಟ್ಸ್ ನಲ್ಲಿ ಸ್ಪೋರ್ಟ್ಸ್ ಸೆಲೆಕ್ಷನ್ ಇದೆ, ಅಭಿಷೇಕನಿಗಾಗಿ ಪ್ರಾರ್ಥನೆ ಮಾಡ್ತೀನಿ. ಅಭಿಷೇಕ, ಓಕೆ, ಸ್ಪೋರ್ಟ್ಸ್ ಸೆಲೆಕ್ಷನ್ ಇದೆ. ಓಕೆ, ಈ ಸಮಯದಲ್ಲಿ ನಮ್ಮ ಕಣ್ಣುಗಳನ್ನು ಮುಚ್ಚೋಣ, ತಲೆಗಳನ್ನು ಬಾಗಿಸಿ ಪಾಸ್ಟರ್ ಸಿರಿಲ್ ಬಂತವರು ನಮ್ಗೆ ಪ್ರಾರ್ಥನೆ ನಡೆಸಿಕೊಡ್ಬೇಕಾಗಿ ಕೇಳಿ. ಸುಭೀಕ್ಷಾ ಮತ್ತು ಇನ್ನೊಂದು ಹೆಸರು ಹೇಳಿ. ಸುಭೀಕ್ಷಾ ಮತ್ತು ಸುಜಾತ ಅವರ ಒಂದು ತುಂಬಾ ಕೋಮಾ ಸ್ಟೇಜ್ ಅಲ್ಲಿ ಇದ್ದಾರೆ, ಅವ್ರಿಗಾಗಿ ಪ್ರಾರ್ಥನೆ ಮಾಡಿ. ಮತ್ತು ಅಭಿಷೇಕ ಸ್ಪೋರ್ಟ್ಸ್ ಸೆಲೆಕ್ಷನ್ ಇದೆ, ಹಾಗೂ ನಮ್ಮ ಈ ದಿನ 150ನೇ ದಿನದ ಒಂದು ದಿನವನ್ನು ಆಚರಿಸ್ತಾ ಇದ್ದೇವೆ ಕನ್ನಡ ಸಭಾ ಶಾಲೆ. ಮತ್ತು ನಮ್ಮ 14th ಚಿಲ್ಡ್ರನ್ಸ್ ಡೇ ಇದೆ, ಆ ಒಂದು ಕಾರ್ಯಕ್ರಮ ವಿಶೇಷವಾಗಿ ಈ ಒಂದು ಜೂಮ್ ಮೂಲಕವಾಗಿ ಮಾಡಬೇಕು ಅನ್ಕೊಂಡಿದ್ದೇವೆ. ಮತ್ತು ನಮ್ಮ 2 ಕಾರ್ಯಕ್ರಮ, ಒಂದು ಅನುದಿನ ನಮ್ಮನ್ನ ಕುಟುಂಬಕ್ಕಾಗಿಯೂ, ಮತ್ತು ಅಂತಾರಾಷ್ಟ್ರೀಯ ಕನ್ನಡ ಸಭಾ ಶಾಲಾ ಕುಟುಂಬಕ್ಕಾಗಿ ರಾಹುಲ್ಗಾಗಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂತಹ ತಂದೆ ಆಗ್ತ ದೇವರೇ, ಈ ದಿನ ನಿನ್ನ ಮುಂಜಾನೆಯ ಕೃಪೆಯನ್ನು ನಮಗೆ ನೀಡಿದ್ದಕ್ಕಾಗಿ ನಿನಗೆ ಸ್ತೋತ್ರ ಕರ್ತ. ನೀನು ನಮ್ಮ ಜೀವೋದ್ಧಾರಕನಾಗಿದ್ದೀಯ, ಆಶೀರ್ವಸ ದೇವರಾಗಿದ್ದೀಯ, ನಮ್ಮನ್ನು ಚೈತನ್ಯಗೊಳಿಸುವ ದೇವರಾಗಿದ್ದೀಯ. ನಿನ್ನ ನಾಮಕ್ಕೆ ವಂದನೆಗಳನ್ನು ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ. ಈ ದಿನದಲ್ಲಿ ವಿಶೇಷವಾಗಿ ಇಂಟರ್ನ್ಯಾಷನಲ್ ಕನ್ನಡ ಸಾಬಸ್ ಸ್ಕೂಲ್ 150ನೇ ದಿನ, ಇದು ನಿನ್ನ ನಾಮವನ್ನು ಮಹಿಮೆ ಪಡಿಸುವಂಥ ದಿನ. ಈ ಕಾರ್ಯಕ್ರಮಗಳು ಇನ್ನೂ ಹೆಚ್ಚಾಗಿ ಆಶೀರ್ವದಿಸಿ ಅನೇಕ ಮಕ್ಕಳು ಸತ್ಯವೇದ ಪಾಠಗಳನ್ನು ಅರ್ಥ ಮಾಡಿಕೊಳ್ಳುವಂತೆ ಪವಿತ್ರಾತ್ಮನ ವರವನ್ನು ಅವರೆಲ್ಲ ಮೇಲೆ ಸುರಿಸಿ ಈ ಕಾರ್ಯಕ್ರಮವನ್ನು ನೀನು ವಿಶೇಷವಾಗಿ ಆಶೀರ್ವದಿಸಿ. ನವೆಂಬರ್ 14ನೇ ದಿನದಲ್ಲಿ ನಡೆಯುವಂಥ ವಿಶೇಷ ಕಾರ್ಯಕ್ರಮ, ಮಕ್ಕಳ ಕಾರ್ಯಕ್ರಮ ಕರ್ತನೆ, ಆ ಕಾರ್ಯಕ್ರಮವನ್ನು ನೀನು ವಿಶೇಷವಾಗಿ ಆಶೀರ್ವದಿಸಿ. ಅನುದಿನದ ಮನ್ನಾ ಮುಂಜಾನೆಯ ಪ್ರಾರ್ಥನೆ ಕಾರ್ಯಕ್ರಮಗಳನ್ನು ವಿಶೇಷವಾಗಿ ಆಶೀರ್ವದಿಸಿ. ಈ ಸಮಯದಲ್ಲಿ ಸುಭೀಕ್ಷಾ ಮತ್ತು ಸುಜಾತ, ರಾಹುಲ್ ಮತ್ತು ಅಭಿಷೇಕ್ ಇವರಿಗಾಗಿಯೂ ನಾವು ಪ್ರಾರ್ಥನೆ ಮಾಡ್ತೇವೆ. ಇವರೆಲ್ಲರ ಮನವಿಗಳನ್ನು ನೀನು ಅಂಗೀಕರಿಸಿಕೊಂಡು ಆಶೀರ್ವದಿಸಿ. ನಿನ್ನ ಸೇವೆಯನ್ನು ಮುಂದುವರಿಸು. ಸೋತು ಹೋದ ಹೃದಯಗಳಲ್ಲಿ ನೀನು ಚೈತನ್ಯವನ್ನು ಮೂಡಿಸು. ಯೆಶಾಯ 41:10 ವಾಗ್ದಾನ ನಮ್ಮೆಲ್ಲರೊಡನೆ ಇರಲಿ. ನೀನಂತೂ ಹೆದರಬೇಡ, ನಾನೇ ನಿನ್ನೊಂದಿಗಿದ್ದೇನೆ, ನಾನೇ ನಿನ್ನ ದೇವರು,
ನಾನು ನಿನಗೆ ಸಹಾಯ ಮಾಡುತ್ತೇನೆ, ನಿನ್ನನ್ನು ಬಲಪಡಿಸುತ್ತೇನೆ, ನನ್ನ ಧರ್ಮದ ಬಲಗೈ ನಿನಗೆ ಆಧಾರ ಮಾಡುತ್ತೇನೆ. ವಾಗ್ದಾನ ಮಾಡಿದ ದೇವರೇ, ಧರ್ಮದ ಬಲಗೈಯಾದ ಯೇಸು ಕ್ರಿಸ್ತನ ಕೃಪಾಹಸ್ತವು ನಮ್ಮೆಲ್ಲರೊಡನೆ ಇದ್ದು ನಮ್ಮನ್ನು ಆಶೀರ್ವದಿಸಬೇಕಾಗಿ ಪ್ರಭುವು ರಕ್ಷಕನೂ ಆದ ಪ್ರೀತಿ ಸ್ವರೂಪಿಯು ದೈವ ಸ್ವರೂಪಿಯಾದ ಯೇಸು ಕ್ರಿಸ್ತನ ದಿವ್ಯ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಬೇಡಿ ಹೊಂದಿದ್ದೇವೆ. ಆಮೆನ್. ಆಮೆನ್. ಪರಲೋಕದಲ್ಲಿ ನಿಮ್ಮ ರಾಜ್ಯವು ಬರಲಿ, ನಿಮ್ಮ ಚಿತ್ತವು ಪರಲೋಕದಲ್ಲಿ ನೆರವೇರ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರ ನಿಮಿತ್ತ ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನ ಕ್ಷಮಿಸು. ನಮ್ಮನ್ನು ಶೋಧನೆಗೆ ಸೇರಿಸದೆ ಕೇಳಿದ ತಪ್ಪಿಸು. ಯಾಕೆಂದರೆ ರಾಜ್ಯವು ಬಲವು ಮಹಿಮೆಯು ಸದಾಕಾಲ ನಿನ್ನವೇ ಸ್ವಾಮಿ. ಆಮೆ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆ, ಐಕ್ಯದ ಸಾಹಸವು ನಮ್ಮೆಲ್ಲರೊಡನೆಯೂ ಇಂದು ಮುಂದೆ ಸದಾ ಇರಲಿ. ಆಮೆನ್. ಆಮೆನ್.